हलो एव्रिवान वेलकम बैक टू मई चानल दिस इज अर्जुन रमेश इवत्तिना वीडियो केलवु वेट लिफ्टिंग टिप्स को अंदरे बॉडी बिल्डिंग गे अथवा निम्म बॉडी कटिंग्स गे याव रीति एष्टु वेट लिफ्ट माड़बेको अंत हेल्तिनि सो लेट्स बिगिन द वीडियो ಎಷ್ಟೋ ಜನ ಜಿಮ್ಮಲ್ಲಿ ಹೆವಿ ವೆಯ್ಟ್ ತೊಗೊಂಡು ಇಂಪ್ರಾಪರ್ ಫಾರ್ಮಲ್ ಮಾಡ್ತಿರ್ತೀರ ಆ ರೀತಿ ಮಾಡೋದ್ರಿಂದ ನಿಮಗೆ ಯಾವ ಮಸಲ್ಗೂ ವರ್ಕೌಟ್ಸ್ ಬೀಳಲ್ಲ ಅಂದರೆ ನೀವು ಪ್ರಾಪರ್ ಫಾರ್ಮಲ್ ಮಾಡ್ತಾ ಹೋದರೆ ಎಲ್ಲ ಮಸಲ್ ನೀವು ಯಾವ ಯಾವ ಮಸಲ್ ಮಾಡ್ತಿರೋ ಆ ಮಸಲ್ಗೆ ಪರ್ಟಿಕ್ಯುಲರ್ ಆದ ವರ್ಕೌಟ್ ಬೀಳ್ತಾ ಹೋಗುತ್ತೆ ಸೊ ನೀವು ಬಾಡಿ ಬಿಲ್ಡಿಂಗ್ ಟೈಮಲ್ಲಿ ವೆಯ್ಟ್ಸ್ನ ಆದಷ್ಟು ಹೆವಿಯಾಗಿ ಲಿಫ್ಟ್ ಮಾಡಬೇಕು ಆದರೆ ಇಂಪ್ರಾಪರ್ ಫಾರ್ಮಲ್ಲ ಪ್ರಾಪರ್ ಫಾರ್ಮಲ್ಲಿ ಸೊ ಫಸ್ಟ್ ಬಾಡಿ ಬಿಲ್ಡಿಂಗ್ ಅಥವಾ ಮಸಲ್ ಬಲ್ಕ್ ಅಂತ ಬಂದಾಗ ಹೆವಿ ವೆಯ್ಟ್ಸ್ ಈಸ್ ವೆರಿ ಯೂಸ್ಫುಲ್ ಅಂದರೆ ಎಷ್ಟಾಗುತ್ತೋ ಅಷ್ಟು ವೆಯ್ಟ್ಸ್ ತೊಗೊಂಡು ನೀವು ಕಡಿಮೆ ರೆಪ್ಸ್ ಹೊಡಿಬೇಕು ರೆಪ್ಸ್ ಅಂದರೆ ನೀವು ಏನು ಮಾಡ್ತೀರಾ ಒನ್ನಿಂದ ಟ್ವೆಂಟಿ ಒನ್ನಿಂದ ಫಿಫ್ಟೀನ್ ಟೆನ್ ಅದು ರೆಪ್ಸ್ ಅಂತ ಕರೀತಾರೆ ನೀವು ಕಡಿಮೆ ರೆಪ್ಸ್ ಆದಷ್ಟು ಹೆವಿ ವೆಯ್ಟ್ಸ್ ಅದರಲ್ಲಿ ನೀವು ಬಾಡಿ ಬಿಲ್ಡಿಂಗ್ ಅಥವಾ ಮಸಲ್ ಬಲ್ಕ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಂಗಂತ ನೀವು ಹೆವಿ ವೆಯ್ಟ್ಸ್ ತೊಗೊಂಡು ಫುಲ್ಲು ಬಾಡಿ ಎಲ್ಲ ಮೂಮೆಂಟ್ಸ್ ಇಂಪ್ರೂವ್ ಫಾರ್ಮಲ್ ಮಾಡಿದ್ರೆ ಯಾವುದೇ ವರ್ಕೌಟ್ಸ್ ಬೀಳಲ್ಲ ಕರೆಕ್ಟ್ ಫಾರ್ಮಲ್ ಮಾಡ್ತಾ ಹೋದರೆ ಬಾಡಿ ಬಲ್ಕ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ ನೀಟಾಗಿ ಪ್ರಾಪರ್ ಫಾರ್ಮಲ್ ಮಾಡ್ತಾ ಹೋದರೆ ಮಸಲ್ ಬಿಲ್ಡಿಂಗಿಗೂ ಹೆಲ್ಪ್ ಆಗುತ್ತೆ ಸೊ ಎಷ್ಟೋ ಜನ ಟಿ ವಿ ಅಥವಾ ಮೊಬೈಲ್ಗಳಲ್ಲಿ ನೋಡಿ ನಾನು ಅವ್ರ ಥರನೇ ವೆಯ್ಟ್ ಲಿಫ್ಟಿಂಗ್ ಮಾಡಬೇಕು ಹೆವಿ ವೆಯ್ಟ್ಸ್ ಹೊಡಿಬೇಕು ಅಂತ ಅನ್ಕೋತೀರಾ ಆದರೆ ಅವರು ಯಾವ ಪರ್ಪಸ್ಗೆ ಹೊಡಿತಿರ್ತಾರೆ ಅಂತ ನಿಮಗೆ ಗೊತ್ತಿರಲ್ಲ ನೀವು ನೋಡಿರ್ಬೋದು ಡೆಡ್ ಲಿಫ್ಟ್ ಮಾಡಬೇಕಾದ್ರೆ ಪ್ಲೇಟ್ಸ್ ಟನ್ ಗಟ್ಟಲೆ ಜೋಡಿಸ್ಕೊಂಡು ಹೊಡಿತಿರ್ತಾರೆ ಆದರೆ ಅವ್ರು ಯಾಕೆ ಹೊಡಿತಿರ್ತಾರೆ ಅಂತ ನಿಮಗೆ ಗೊತ್ತಿಲ್ಲ ಯಾಕೆ ಅಂದರೆ ಅವ್ರಿಗೆ ಅವ್ರ ಇಂಟೆನ್ಷನ್ ಏನು ಅಂದರೆ ಬರೀ ಎಷ್ಟಾಗುತ್ತೋ ಅಷ್ಟು ಲಿಫ್ಟ್ ಮಾಡೋ ಥರ ಅಂದರೆ ಅವರು ಸ್ಟ್ರಾಂಗ್ ಮ್ಯಾನ್ ಆ ಸ್ಟ್ರಾಂಗ್ ಮ್ಯಾನ್ ಅಂದ ಒಂದು ಕಾಂಪಿಟೇಷನ್ ಇರುತ್ತೆ ಆ ಕಾಂಪಿಟೇಷನಲ್ಲಿ ಯಾರು ಹೆವಿ ವೆಯ್ಟ್ ಹೊಡಿತಾರೋ ಅವ್ರು ವಿನ್ ಆ ಥರ ಅವ್ರಿಗೆ ಬಾಡಿ ಬಿಲ್ಡ್ ಮಾಡಬೇಕು ಅಥವಾ ಬಾಡಿ ಮೇಂಟೈನ್ ಮಾಡಬೇಕು ಬಾಡಿ ಕಟ್ಟಿಂಗ್ಸ್ ಮಾಡಬೇಕು ಅಂತ ಯಾವ ಇಂಟೆನ್ಷನ್ಸು ಇರಲ್ಲ ಓನ್ಲಿ ಅವರು ಎಷ್ಟಾಗುತ್ತೋ ಅಷ್ಟು ಲಿಫ್ಟ್ ಮಾಡಿದ್ರೆ ಅವರು ಗೆಲ್ತಾರೆ ಸೊ ಅದಕ್ಕೆ ಅವರು ಆ ರೀತಿ ಪ್ಲೇಟ್ಸ್ ಟನ್ ಗಟ್ಟಲೆ ಹಾಕ್ಕೊಂಡು ವೆಯ್ಟ್ ಲಿಫ್ಟ್ ಮಾಡ್ತಿರ್ತಾರೆ ನೀವು ಅವ್ರ ಥರನೇ ಕಾಪಿ ಮಾಡೋಕ್ಕೆ ಹೋಗಿ ನಾನು ಅವ್ರ ಥರನೇ ವೆಯ್ಟ್ ಲಿಫ್ಟ್ ಮಾಡಬೇಕು ಪ್ಲೇಟ್ಸ್ನ ಟನ್ ಗಟ್ಟಲೆ ಹಾಕ್ಕೊಂಡು ಲಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಬಿಟ್ಬಿಡಿ ನಿಮಗೆ ಅದು ಮಾಡೋಕ್ಕೆ ಹೋದರೆ ಬಾಡಿಲಿ ಇಂಜುರೀಸ್ ಆಗ್ತಾ ಹೋಗುತ್ತೆ ಸೊ ಫರ್ಗೆಟ್ ದಟ್ ಸೊ ಆಗಲೇ ಹೇಳ್ದಂಗೆ ಬಾಡಿ ಬಿಲ್ಡಿಂಗ್ ಅಥವಾ ಮಸಲ್ ಬಲ್ಕ್ಗೆ ಹೆವಿ ವೆಯ್ಟ್ಸ್ ತೀರಾ ಹೆವಿನೂ ಅಲ್ಲ ನಿಮ್ಮ ಬಾಡಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹೆವಿ ಎಷ್ಟಾಗುತ್ತೋ ಅಷ್ಟು ಹೆವಿ ವೆಯ್ಟ್ಸ್ ತೊಗೊಂಡು ಕಡಿಮೆ ರೆಪ್ಸ್ ಅಂದರೆ ಈಗ ಜಾಸ್ತಿ ಮ್ಯಾಕ್ಸಿಮಮ್ ಅಂದರೆ 20 ರೆಪ್ಸ್ ಅದು ಮಾಡೋಕ್ಕೆ ಹೋಗ್ಬೇಡಿ ಅದು 20 ರೆಪ್ಸ್ ನಾನು ಯಾಕೆ ಅಂತ ಆಮೇಲೆ ಹೇಳ್ತೀನಿ 10 to 12 to 15 ಹೊಡಿತಾ ಹೋದರೆ ಏಯ್ಟಿಂದನೂ ಸ್ಟಾರ್ಟ್ ಮಾಡಿ 8 to 10, 10 to 12, 12 to 15 ಅದು ರೆಪ್ಸ್ 3 ಸೆಟ್ಸ್ ಮಾಡಿದ್ರೆ ಸಾಕು ಮ್ಯಾಕ್ಸಿಮಮ್ ವೆಯ್ಟ್ಸ್ ಕಡಿಮೆ ರೆಪ್ಸ್ 3 ಸೆಟ್ಸ್ ಮಾಡ್ತಾ ಹೋದರೆ ನಿಮಗೆ ಬಾಡಿ ಬಿಲ್ಡಿಂಗ್ ಅಥವಾ ಮಸಲ್ ಬಲ್ಕ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸೊ ನಮಗೆ ಇರೋ ಮಸಲ್ಲೇ ಸಾಕು ಇದರಲ್ಲೇ ಬಾಡಿನ ಮೇಂಟೈನ್ ಮಾಡ್ಕೋತೀವಿ ಅನ್ನೋರಿಗೆ ಕಟಿಂಗ್ ಅಂತ ಬರುತ್ತೆ ನಮ್ಮ ಬಾಡಿನ ಯಾವ ರೀತಿ ಕಟ್ ಮಾಡಬೇಕು ಅಂತ ಕಟ್ ಅಂದರೆ ಕತ್ರಿ ತೊಗೊಂಡು ಕಟ್ ಮಾಡೋದಲ್ಲ ಡೆಫಿನೇಷನ್ ನಮ್ಮ ಫ್ಯಾಟ್ನ ಕರಗಿಸಿ ನಿಮ್ಮ ಮಸಲ್ನ ಒಂದು ಡೆಫಿನೇಷನ್ಗೆ ತರೋವಂಥದ್ದು ಕಟಿಂಗ್ ಅಂತ ಕರಿತೀವಿ ಜಿಮ್ ಲ್ಯಾಂಗ್ವೇಜಲ್ಲಿ ಆ ರೀತಿ ಲಿಫ್ಟ್ ಮಾಡೋದು ಹೇಗೆ ಅಂದರೆ ನೀವು ಕಡಿಮೆ ವೆಯ್ಟ್ಸ್ ಲೋ ವೆಯ್ಟ್ಸ್ ತೊಗೊಂಡು ಹೆವಿ ರೆಪ್ಸ್ ಜಾಸ್ತಿ ರೆಪಿಟೇಷನ್ಸ್ ಹೊಡಿಬೇಕು ಅಂದರೆ 5 to 10 kg ಮ್ಯಾಕ್ಸ್ ಅಷ್ಟು ತೊಗೊಂಡು 3 ಸೆಟ್ಸ್ 20 to 25, 25 to 30 ಆ ರೀತಿ ರೆಪ್ಸ್ ಮಾಡ್ತಾ ಹೋದರೆ ನಿಮ್ಮ ಬಾಡಿ ಕಟ್ಟಿಂಗ್ಗೆ ಹೆಲ್ಪ್ ಮಾಡುತ್ತೆ ಸೊ ಪೀಪಲ್ ಇಷ್ಟು ನನ್ನ ಇವತ್ತಿನ ವೀಡಿಯೋ ಇವತ್ತು ಹೇಳ್ಕೊಟ್ಟಂಥ ಕೆಲವು ವೆಯ್ಟ್ ಲಿಫ್ಟಿಂಗ್ ಟಿಪ್ಸ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೇಕಾದಲ್ಲಿ ಬೆಲ್ ಬಟನ್ ಒತ್ತಿ ಅಲ್ಲಿವರೆಗೂ ಮನೇಲಿ ಹುಷಾರಾಗಿರಿ ಸ್ಟೇ ಹೋಮ್ ಸ್ಟೇ ಸೇಫ್ ಸ್ಟೇ ಫಿಟ್ ಬಾಯ್